ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿ ಜಾರಿಗೆ ಸಂಬಂಧಪಟ್ಟ ಹಾಗೆ ಸಚಿವರ ಜೊತೆಗಿನ ಸಭೆ ಸದ್ಯ ಆರಂಭವಾಗಿದೆ ಸಚಿವರೊಂದಿಗೆ ಸಭೆಯನ್ನ ನಡೆಸುತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆಯ ಸಂಪುಟ ಸಭೆಗೂ ಮುನ್ನ ಸಚಿವರ ಜೊತೆಗೆ ಮಹತ್ವದ ಚರ್ಚೆಯಾಗುತ್ತಿದೆ ಅಧಿಕಾರಿಗಳು ಹಾಗೆ ಸಚಿವರ ಜೊತೆ ಗ್ಯಾರಂಟಿ ಜಾರಿಗೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡುತ್ತಿದ್ದಾರೆ ಮಾಹಿತಿಯನ್ನ ಪಡೆದು ನಾಳೆ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ जून वन्ने तारीख नाळे नडेयुवंता एरडने सचिव संपुट सभेय बग्गे राज्यद जन साकष्टु निरीक्षेयन्न इट्टुकोंडिद्दारे माननीय मुख्यमंत्रीगळु 12 गंटेगे सभे करेदिद्दारे आ सभेयल्लि बहुतेक तीर्मान तेगेदुकोळ्ळुत्तीवि अक्कि 10 केजि कोळ्ळुत्तीवि अंत वाग्दान माडिद्दीवि प्रणाळिकेयल्लि हेळिद्दीवि ग्यारंटी कार्ड मने मने कोट्टिदीवि अदेने इरलि अक्कि 10 केजि कोट्तिर्तीवि स्टाक् इल्ल अंत सर केंद्र सरकारक्के मोरे होगबेकु भारत देश बहळ विशालवागिदे एल्लि स्टाक् इल्लदिद्रु तर्सोक्के गोत्तिदे अक्कि कोडबेकु अंत तीर्मान माडिदाग केंद्र सरकारदवरु कोड्लि बिड्लि ನಮ್ಮ ಡ್ಯೂಟಿ ನಮ್ಮ ಕರ್ತವ್ಯ ನಮ್ಮ ಮಾತಂತೆ ನಾವು ಅಕ್ಕಿ ಕೊಡ್ತೀವಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ ಹರೀಶ್ ನಾಳಿನೇ ಡೆಡ್ಲೈನ್ ನಾಳೆ ಗ್ಯಾರಂಟಿ ಜಾರಿ ಆಗುತ್ತೋ ಇಲ್ವೋ ಜಾರಿ ಆದ್ರೆ ಎಷ್ಟು ಗ್ಯಾರಂಟಿ ಜಾರಿ ಆಗುತ್ತೆ ಜಾರಿ ಆಗಿದ್ದೆ ಆದಲ್ಲಿ ಯಾವ ರೀತಿಯಾದಂತ ಮಾನದಂಡ ಇರುತ್ತೆ ಬೇಷರತ್ತಾಗಿ ಮಾಡ್ತಾರಾ ಈ ರೀತಿಯಾದಂತ ಹತ್ತಾರು ಪ್ರಶ್ನೆ ಹರೀಶ್ ಜನರ ಮನಸಲ್ಲಿದೆ ನಾಳೆಯ ಸಭೆಗೂ ಮುನ್ನ ಪೂರ್ವಭಾವಿಯಾಗಿ ನಡೆಯತಾ ಇರುವಂತ ಸಭೆ ಇದು ಇಲ್ಲಿ ಏನೇನು ಚರ್ಚೆಗಳು ಆಗ್ತಾ ಇದೆ ಹಾಗಾದ್ರೆ ಬಹಳ ಮುಖ್ಯವಾಗಿರುವಂತದ್ದು ಐದು ಗ್ಯಾರಂಟಿಗಳ ಘೋಷಣೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಸಾಕಷ್ಟು ಕಸರತ್ತನ್ನು ಕೂಡ ಈಗ ಆರಂಭಿಸಿದೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ನಾಳೆ ಸಚಿವ ಸಂಪುಟ ಸಭೆ ಇರುವಂತದ್ದು ಮಹತ್ವದ ಘೋಷಣೆ ಕೂಡ ಮಾಡಬೇಕಾಗಿರುವಂತದ್ದು ಐದರಲ್ಲಿ ಎಷ್ಟು ಘೋಷಣೆ ಮಾಡಬೇಕು ಐದು ಘೋಷಣೆ ಮಾಡಬೇಕಾಗುತ್ತ ಅಥವಾ ಅಂತ ಅಂತವಾಗಿ ಯೋಚನೆ ಮಾಡಬೇಕಾಗುತ್ತ ಅದನ್ನ ಜಾರಿಗೊಳಿಸುವಂತ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಅಂತ ಅನ್ನುವಂತ ಒಂದು ಅಂತಿಮವಾದಂತ ಒಂದು ತೀರ್ಮಾನ ನಾಳೆ ಹೊರಬೀಳುವಂತದ್ದು ಅದಕ್ಕೂ ಮೊದಲು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೂಡ ಡಿಸಿಎಂ ಮತ್ತು ಸಚಿವರ ಸಭೆ ಕೂಡ ನಡೆಯುತ್ತೆ ಸೋ ಈ ಸಭೆಯಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಐದು ಯೋಜನೆಗಳು ಅಂದ್ರೆ ಅನ್ನಭಾಗ್ಯ ಆಗಿರಬಹುದು ಭಾಗ್ಯಲಕ್ಷ್ಮಿ ಆಗಿರಬಹುದು ಗೃಹಲಕ್ಷ್ಮಿ ಸೋ ಈ ಒಂದು ಐದು ಯೋಜನೆಗಳು ಏನಿದವೆ ಸೋ ವಿದ್ಯುತ್ ಈ ಐದು ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಯಾವ ಮಾನದಂಡಗಳನ್ನು ಅನುಸರಿಸಬೇಕಾಗುತ್ತೆ ಇವೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ ಮತ್ತೆ ಕೆಲವೊಂದು ಇಲಾಖೆಗಳ ಇಂಧನ ಇಲಾಖೆ ಆಗಿರಬಹುದು ಮತ್ತೆ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಸೋ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಮನೆಯೊಡತಿಗೆ 2000 ರೂಪಾಯಿ ಕೊಡಬೇಕು ಅನ್ನೋ ಒಂದು ವಿಚಾರ ಸಾಕಷ್ಟು ಗೊಂದಲಕ್ಕೆಡಿ ಮಾಡಿಕೊಟ್ಟಿದೆ ಯಾರಿಗೆ ಕೊಡಬೇಕಾಗುತ್ತೆ 2000 ಯಾವ ಮಾನದಂಡದಲ್ಲಿ ಕೊಡಬೇಕಾಗುತ್ತೆ ಇದು ಕೂಡ ಇವೆಲ್ಲವೂ ಕೂಡ ಕಂಡೀಷನ್ ಅಪ್ಲೈ ಅನ್ನೋ ರೀತಿಯಲ್ಲಿ ಕೂಡ ಈಗ ಚರ್ಚೆ ಆಗ್ತಿದೆ ಒಂದು ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಹೇಳ್ತಿರುವಂತದ್ದು ಎಲ್ಲರಿಗೂ ಕೊಡೋದಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಯೋಜನೆಗಳನ್ನು ಯಾರು ಬಡವರು ಇರ್ತಾರೆ ಯಾರು ತುಂಬಾ ಕೆಳವರ್ಗದಲ್ಲಿ ಇರ್ತಾರೋ ಅಂತವರಿಗೆ ಮಾತ್ರ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಮಾತನ್ನ ಈಗ ಪದೇ ಪದೇ ಒತ್ತಿ ಹೇಳ್ತಾ ಇರುವಂತದ್ದು ಹಾಗಾಗಿ ಇದನ್ನ ಮಾನದಂಡ ಯಾವ ರೀತಿಯನ್ನ ಅನುಸರಿಸುತ್ತಾರೆ ಫಲಾನುಭವಿಗಳನ್ನ ಯಾವ ರೀತಿ ಗುರುತಿಸುತ್ತಾರೆ ಇವೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿದೆ ಹಾಗಾಗಿ ಇವತ್ತು ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯುವಂತ ಡಿಸಿಎಂ ಸಚಿವರು ಮತ್ತು ಅಧಿಕಾರಿಗಳ ಸಭೆಯಲ್ಲಿ ಸೋ ಈ ಎಲ್ಲಾ ಸಾಧಕ ಬಾಧಕಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಆಗುತ್ತೆ ಸೋ ಒಂದು ಈಗಾಗಲೇ ಕೂಡ ಆರ್ಥಿಕ ಇಲಾಖೆ ಅಧಿಕಾರಿಗಳು ಆಗಿರಬಹುದು ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಎಲ್ಲರೂ ಕೂಡ ಈಗಾಗಲೇ ಸಭೆಗೆ ಹಾಜರಾಗಿದ್ದಾರೆ ಕೆಲವೇ ಹೊತ್ತಿನಲ್ಲಿ ಈ ಒಂದು ಸಭೆ ಆರಂಭ ಆಗುವಂತದ್ದು ಸಭೆಯಲ್ಲಿ ಅಂತಿಮವಾಗಿ ಯಾವ ತೀರ್ಮಾನ ಕೈಗೊಳ್ಳುತ್ತಾರೆ ಅನ್ನುವಂತದ್ದು ಕೂಡ ಸದ್ಯಕ್ಕೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಟ್ಟಿರುವಂತ ವಿದ್ಯಾಶ್ರೀ ಥ್ಯಾಂಕ್ ಯು ಹರೀಶ್ ತಮ್ಮ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ